ಪ್ರಸಕ್ತ ಸಾಲಿನಲ್ಲಿ ಶೈಕ್ಷಣಿಕ ವರ್ಷ ಆರಂಭ ಮಾಡುವ ನಿಟ್ಟಿನಲ್ಲಿ ಚುಕ್ಕೋಡಿಯ ಕೇಂದ್ರೀಯ ವಿದ್ಯಾಲಯಕ್ಕೆ ಕುಡಿಯುವ ನೀರು ಪೂರೈಕೆ ಹಿನ್ನೆಲೆಯಲ್ಲಿ ಎರಡು ಕೊಳವೆ ಬಾವಿ ಹಾಗೂ ಪೈಪ್ಲೈನ್ ಕಾಮಗಾರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಚಾಲನೆ ನೀಡಿದರು. ಚುಕ್ಕೋಡಿಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿ ಹತ್ತಿರ ಇರುವ ಹೈಟೆಕ್ ಕೇಂದ್ರೀಯ ವಿದ್ಯಾಲಯಕ್ಕೆ ಕುಡಿಯುವ ನೀರಿನ ಅಭಾವ ಇರುವುದರಿಂದ ಶಾಸಕರ ಅನುದಾನದಲ್ಲಿ ಸುಮಾರು 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೋರ್ವೆಲ್ ಕಾಮಗಾರಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶಾಸಕ ಗಣೇಶ್ ಹುಕ್ಕೇರಿ, ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ಈ ಹಿಂದೆ ಸಂಸದರಾಗಿದ್ದ ವೇಳೆಯಲ್ಲಿ ಚುಕ್ಕೋಡಿ ತಾಲೂಕಿಗೆ 2 ಕೇಂದ್ರೀಯ ವಿದ್ಯಾಲಯಗಳು ಮಂಜೂರಾಗಿದ್ದವು. ಈಗ ವಿದ್ಯಾಲಯದ ಕಟ್ಟಡ ಸಂಪೂರ್ಣ ಮುಕ್ತಾಯವಾಗಿದೆ. ದಾಖಲಾತಿಗಳು ಸಹ ಪೂರ್ಣಗೊಂಡಿವೆ. ಕೋವಿಡ್ ಮಾರ್ಗಸೂಚಿಯಂತೆ ಸರ್ಕಾರ ಶಾಲೆ ತೆರೆಯಲು ಅನುಮತಿ ನೀಡಿದರೆ ಬರುವ 23ರಂದು ತರಗತಿಗಳು ಆರಂಭವಾಗಲಿವೆ. ಮಕ್ಕಳಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗಬಾರದೆಂದು ಮನಗಂಡು ಬೋರ್ವೆಲ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕೇಂದ್ರೀಯ ವಿದ್ಯಾಲಯದ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದು ಭರವಸೆ ನೀಡಿದರು. ಇವತ್ತು ಚಿಕ್ಕೋಡಿ ಕೇಂದ್ರೀಯ ವಿದ್ಯಾಲಯ ಇವತ್ತು ಪ್ರಿನ್ಸಿಪಲ್ರಾಗಲಿ ಅವರೆಲ್ಲ ಸ್ಟಾಫ ಸುಮಾರು 1 ತಿಂಗಳ ಹಿಂದ್ಗಡೆ ಇಲ್ಲಿ ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಅಂತ ಅವ್ರು ಮನವಿ ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಇವತ್ತು 16 ಲಕ್ಷ ರೂಪಾಯಿದಲ್ಲಿ 2 ಬೋರ್ವೆಲ್ ಮಾಡಿ ಅಲ್ಲಿ ಸ್ಕೂಲಿಗೆ ಪೈಪ್ಲೈನ್ ಮಾಡಿಸ್ಕೊಡುವಂಥದ್ದು ಇವತ್ತು ನಾವು ಕಾಮಗಾರಿಗೆ ಚಾಲನೆ ಒಂದು ಕೊಟ್ಟಿವು. ನಾಳೆ 23ನೇ ತಾರೀಕಿನಿಂದ ಇವತ್ತು ಅಡ್ಮಿಷನ್ ಈಗಾಗಲೇ ಮುಗಿದಿದ್ದವು, 23ನೇ ತಾರೀಕಿನಿಂದ ಸ್ಕೂಲ್ ಪ್ರಾರಂಭ ಆಗ್ತೈತಿ. ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರಿನ್ಸಿಪಲ್ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅಲ್ಲೊಂದು ಫಿಲ್ಟರ್ ಯೂನಿಟು ಕುಣಿಸಿ ಮಕ್ಕಳಿಗೆ ಫಿಲ್ಟರ್ ನೀರು ಕುಡಿಯುವಂಥದ್ದು ವ್ಯವಸ್ಥೆಗೆ ನಾವು ಕೂಡ ನಮ್ಮ ಶಾಸಕರ ಅನುದಾನದಾಗ ಅವ್ರ ಅನುದಾನ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ನೂತನ ಕೇಂದ್ರ ವಿದ್ಯಾಲಯ ಬಿಲ್ಡಿಂಗ್ ಈಗಾಗಲೇ ಟೋಟಲಿ ಅವ್ರು ಯಾವ ರೀತಿ ಕ್ವಾರ್ಟರ್ಸ್ ಆಗಲಿ ಸ್ಕೂಲ್ ಬಿಲ್ಡಿಂಗ್ ಎಲ್ಲ ಈಗಾಗಲೇ ಮುಕ್ತ ಆಗಿದೆ. ನಾಳೆ ಬರೂ ಜೂನ್ 21ನೇ ತಾರೀಕಿಗೆ ಈ ಅವರೆಲ್ಲ ಅಡ್ಮಿಷನ್ ಮುಗಿಸಿದರು. ಈ ಸರ್ಕಾರ ಕೋವಿಡ್ ನಿಯಮಾವಳಿ ನೋಡಿಕೊಂಡು ಅವರು ಸ್ಕೂಲಿಗೆ ಚಾಲನೆ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಕುಡಿನೀರಾಗಲಿ ಮತ್ತು ಗ್ರೌಂಡಿಗೆ ಸುಧಾರಣೆಗೆ ಮತ್ತು ಇವತ್ತು ಈ ಮಳೆಗಾಲದಾಗ ಗಿಡಗಳು ಟ್ರೀ ಪ್ಲಾಂಟೇಷನ್ಸ್ ಕೂಡ ಅದನ್ನ ಬಗ್ಗೆ ನಾ ಈಗಾಗಲೇ ಪ್ರಿನ್ಸಿಪಲ್ ಜೋಡಿ ಮಾತಾಡೀನಿ. ಅವ್ರಿಗೇನು ಸಹಾಯ ಸಹಕಾರ ಬೇಕು ನಾ ಅಸಿಸ್ಟೆಂಟ್ ಕಮಿಷನರ್ ಆಗಲಿ ಮತ್ತು ಪ್ರಿನ್ಸಿಪಲ್ಗೆ ಈ ನಿಟ್ಟಿನಲ್ಲಿ ಅವ್ರನ್ನ ಸಹಕಾರ ಕೊಡ್ತೀನಿ. ಇಲ್ಲ ಇದು ಇಲ್ಲಿ ನಮ್ಮ ಸದಲ್ಗ ಮತ್ತು ಚಿಕ್ಕೋಡಿಗೆ ಈಗಾಗಲೇ ಸದಲ್ಗ ಕೂಡ ಅದೇ ಪ್ರಕಾರ ಯಾವ ರೀತಿ ಜೂನ್ 21ನೇ ತಾರೀಕಿಗೆ ಚಿಕ್ಕೋಡಿಗೆ ಪ್ರಾರಂಭ ಆಗ್ತೈತಿ, ಈಗೂ ಕೂಡ ಸದಲ್ಗ ಅವರು ಅಡ್ಮಿಷನ್ ಪ್ರೊಸೀಜರು ಕೂಡ ಅಲ್ಲೂ ಪ್ರಾರಂಭ ಮಾಡಿ ಅಲ್ಲೂ ಚಾಲು ಮಾಡ್ತಾರೆ. ಈ ನಮ್ಮ ಕ್ಷೇತ್ರದಾಗ ಎರಡಾಗಿದ್ದಾವೆ, ಒಂದು ಚಿಕ್ಕೋಡಿದಲ್ಲಿ ಮತ್ತು ಒಂದು ಸದಲ್ಗದಲ್ಲಿ. ಗಡಿ ಭಾಗ ವಿದ್ಯಾರ್ಥಿಗೆ ಇವತ್ತು ಬೇರೆ ಬೇರೆ ಕಡೆಗೆ ಹೋಗಿ ಕಲಿಯುವಂಥದ್ದು ಅವಕಾಶ ಸಿಕ್ತಿಲ್ಲ. ಆದರೆ ಈಗ ಇವತ್ತು ನಮ್ಮ ಊರಾಗ ಚಿಕ್ಕೋಡಿಯಾಗ ನಾವು ಮೆರಿಟೇರಿಯಸ್ ಹುಡುಗರಿಗೆ ಈ ಸಂದರ್ಭದಾಗ ಅನುಕೂಲ ಮಾಡಿಸಿದ್ದೆವು.